Hello guys, namaskar ellarigu. Welcome back to Cherry Blossoms. Nan hesaru Akshata Jain. So ivattina ee video li nan nimge sunscreens bagge mahiti kodta idini. Sun already like summer start aagibidide, tumba bisilu, ellaru horagade hogu bandi salpa hotgene eno kai muka ella salpa tan aadanga anustirutte alva. So adakoskara the best sunscreens na nan nimge tilisikodta idini. Nanu halavaru sunscreen use maadidini. Adralli mooru nange trustworthy anta anustu. Adralli ondantu it is awesome. Yakandre December ಅಲ್ಲಿ ನಾವು ಟ್ರಿಪ್ ಹೋದಾಗ ಪ್ರತಿ ದಿನ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಲಿಟ್ರಲಿ. ಅದಕ್ಕೋಸ್ಕರ ಅಷ್ಟೊಂದು ಟ್ಯಾನ್ ಆಗಿರ್ಲಿಲ್ಲ ಫೇಸ್ ಅಂತ ಹೇಳ್ಬೋದು. ಹಾಗೆ ಇತ್ತು, ಬಹಳ ಆಶ್ಚರ್ಯ ಆಯ್ತು. ಅದು ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಆ ಸನ್ಸ್ಕ್ರೀನ್ ನ. ತುಂಬಾ ಚೆನ್ನಾಗಿತ್ತು, ರಿವ್ಯೂಸ್ ತುಂಬಾ ಜನದ ಬಾಯಿ ಕೇಳಿದ್ದೆ ಅದು ಚೆನ್ನಾಗಿದೆ ಅಂತ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸಿ ತಗೊಂಡಿರ್ಲಿಲ್ಲ, ಬಟ್ ತಗೊಂಡು ಯೂಸ್ ಮಾಡಿದ್ದಾದ ನಂತರ ಸಖತ್ ಖುಷಿ ಆಯ್ತು ನನಗೆ. ಸೊ ಅದಕ್ಕೆ ಆ ಎಕ್ಸ್ಪೀರಿಯನ್ಸ್ ನ ಹಾಗೂ ಒಂಥರ ರಿವ್ಯೂ ಅಂತಾನೆ ಹೇಳ್ಬೋದು. ಅದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ಯಾವ ಸನ್ಸ್ಕ್ರೀನ್ ಅಂತ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಇನ್ನ ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗೋದ್ರ ಜೊತೆ ಒಂದು ಬೆಲ್ ಐಕಾನ್ ಇರುತ್ತೆ ಅಲ್ಲೇ ಪಕ್ಕದಲ್ಲಿ, ಸಬ್ಸ್ಕ್ರೈಬ್ ಪಕ್ಕದಲ್ಲಿ, ಅದನ್ನ ಕ್ಲಿಕ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ನಾನು ಮುಂದೆ ಏನೇನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅದರ ನೋಟಿಫಿಕೇಶನ್ಸ್ ಈಸಿಯಾಗಿ ಬರ್ತಾ ಹೋಗುತ್ತೆ. ಹಾಗೇನೆ ಈ ವಿಡಿಯೋ ಅಥವಾ ನಾನು ತೋಕೊಡ್ತಿರ್ತಕ್ಕಂತಹ ಕಂಟೆಂಟ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಬೇರೆಯವರೊಂದಿಗೆ ಶೇರ್ ಮಾಡಿ. ವರ್ಡ್ ಆಫ್ ಮೌತ್ ಇಂದ ಒಬ್ಬರಿಂದ ಒಬ್ಬರಿಗೆ ಹರಡಿ ಇನ್ಫಾರ್ಮೇಶನ್ ರೀಚ್ ಆಗೋದು ತುಂಬಾ ಒಳ್ಳೇದು. ಸೊ ಅದಕ್ಕೋಸ್ಕರ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಿರ್ಬೇಕಾದ್ರೆ ಅದು ನಿಮಗೆ ಚೆನ್ನಾಗಿದೆ, ನಿಮಗೂ ಚಟ್ಟಾಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಬೇರೆಯವರೊಂದಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೂ ಈ ವಿಡಿಯೋ ಕೊನೆ ತನಕ ನೋಡೋದು ಮಾತ್ರ ಮರಿಬೇಡಿ. ಕೊನೆ ತನಕ ನೋಡಿ, ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ಓಕೆ, ಹಾಗಾಗಿ ಬನ್ನಿ ನೋಡೋಣ. ಮೊದಲನೇದಾಗಿ ತಿಳ್ಕೊಳ್ಳೋಣ ಸನ್ ಸ್ಕ್ರೀನ್ ಲೋಷನ್ ಏನಕ್ಕೆ ಬೇಕು. ಬೇಸಿಕಲಿ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಎನ್ವೈರನ್ಮೆಂಟ್ ಎಷ್ಟು ಪಲ್ಯೂಟ್ ಆಗಿದೆ, ನಮ್ಮ ಓಜೋನ್ ಲೇಯರ್ ಡಿಪ್ಲೇಟ್ ಆಗಿದೆ. ಸೊ ಅದರಿಂದ ಏನಾಗುತ್ತೆ, ಹಾರ್ಮ್ಫುಲ್ ಸನ್ ರೇಸಸ್ ಡೈರೆಕ್ಟ್ ಆಗಿ ನಮ್ಮ ಸ್ಕಿನ್ ಗೆ ನಮ್ಮ ಬಾಡಿಗೆ ಟಚ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಆದಷ್ಟು ಲೈಕ್ ಕಂಪ್ಲೀಟ್ಲಿ 100% ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಅಟ್ ಲೀಸ್ಟ್ 90-95% ಸನ್ ಇಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದನ್ನ ತಡಿಬಹುದು. ಸೊ ಅದಕ್ಕೋಸ್ಕರ ಆದಷ್ಟು ಸನ್ಸ್ಕ್ರೀನ್ ಉಪಯೋಗಿಸಿದ್ರೆ ಒಳ್ಳೇದು. ಆ ಹಾರ್ಮ್ಫುಲ್ ಯು ವಿ ರೇಡಿಯೇಷನ್ಸ್ ಏನಿರುತ್ತೆ ನಮ್ಮ ಸ್ಕಿನ್ ಗೆ ಪೆನೆಟ್ರೇಟ್ ಆದ್ರೆ ನಮ್ಮ ಸ್ಕಿನ್ ಕೆಲವೊಂದ್ಸತಿ ರ್ಯಾಶಸ್ ಡೆವಲಪ್ ಆಗೋದು, ಇಲ್ಲ ಸನ್ ಟ್ಯಾನ್ ಆಗಿ ಡಲ್ ಆಗಿ ಡಾರ್ಕ್ ಆಗಿ ಕಾಣೋದು, ಇಲ್ಲ ಅದ್ರ ಪಿಂಪಲ್ಸ್ ಬರೋದು, ಹಾಗೂ ಕೆಲವೊಬ್ಬರಿಗೆ ಫುಲ್ ಕೆಂಪಾಗಿ ಗುಳ್ಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿ ಎಲ್ಲ ಆಗುತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತ ಅಂದ್ರೆ ನಾವು ದಿನನಿತ್ಯ ಸನ್ಸ್ಕ್ರೀನ್ ನ ಉಪಯೋಗಿಸ್ಬೇಕು. ಬಹಳಷ್ಟು ಜನ ನಾವೇನ್ ಮಾಡ್ತೀವಿ, ಸನ್ಸ್ಕ್ರೀನ್ ಒಂದು ನೆಗ್ಲೆಕ್ಟೆಡ್ ಪಾರ್ಟ್ ಆಫ್ ದ ಐಟಮ್ ಅಂತಾನೆ ಹೇಳ್ಬೋದು ಪ್ರಾಡಕ್ಟ್. ತುಂಬಾ ಜನ ಸನ್ಸ್ಕ್ರೀನ್ ಯೂಸೇ ಮಾಡೋದಿಲ್ಲ, ಯಾಕೆ ನಾವು ಹೊರಗಡೆ ಹೋಗೋದಿಲ್ಲ ಜಾಸ್ತಿ, ನಾವು ಬಿಸಿಲು ಇದ್ದಾಗ ಹೊರಗಡೆ ಹೋಗೋದಿಲ್ಲ, ನಾವು ಸಂಜೆ ಹೊತ್ತು ಮಾತ್ರ ಹೊರಗಡೆ ಹೋಗೋದು, ಆತರ ಎಲ್ಲ ನಮ್ಗೆ ನಂಬಿಕೆ ಜಾಸ್ತಿ ಇರುತ್ತೆ. ನಾನು ಮುಂಚಿದ್ದ ಅದನ್ನೇ ಮಾಡ್ಕೊಂಡು ಬಂದಿದ್ದು, ಬಟ್ ಈಗ ರೀಸೆಂಟ್ 1-2-3 ಇಯರ್ಸ್ ಇಂದ ಸನ್ಸ್ಕ್ರೀನ್ ನ ಮಹತ್ವ ಗೊತ್ತಾಗಿದೆ. ಸೊ ಆದ್ರಿಂದ ಆದಷ್ಟು ಹೆಚ್ಚು ಸನ್ಸ್ಕ್ರೀನ್ ನ ಯೂಸ್ ಮಾಡ್ತೀನಿ. ಸೊ ಬನ್ನಿ, 3 ಪ್ರಾಡಕ್ಟ್ಸ್ ಇದೆ ನನ್ನ ಹತ್ರ. ಸೊ 3 ಪ್ರಾಡಕ್ಟ್ಸ್ ದು ರಿವ್ಯೂ ಕೊಡ್ತೀನಿ. ಮೊದಲನೇದು ಬಂದು ಆಲ್ರೆಡಿ ನಾನು ಹಲವಾರು ವಿಡಿಯೋಲಿ ತೋರಿಸಿರ್ತೀನಿ, ಇದು ಬಂದು ನ್ಯೂಟ್ರೋಜಿನ ಬಂದು 50+ SPF ಇಸ್ ನಥಿಂಗ್ ಬಟ್ ಎಷ್ಟರ ಮಟ್ಟಿಗೆ ಸನ್ ರೇಸ್ ನ ಬ್ಲಾಕ್ ಮಾಡುತ್ತೆ ಈ ಕ್ರೀಮ್ ಅನ್ನೋದ್ರ ಮೇಲೆ ಈ SPF ನ ಕೊಟ್ಟಿರ್ತಾರೆ. ಇದು ಬಂದು ಡ್ರೈ ಟಚ್ ಸನ್ ಬ್ಲಾಕ್ಸ್, ಇದು ತುಂಬಾ ಚೆನ್ನಾಗಿದೆ. ಅಲ್ಟ್ರಾ ಲೈಟ್ ಕ್ಲೀನ್ ಫೀಲ್ ಹಾಗೂ ವಾಟರ್ ಪ್ರೂಫ್, ಇದು ಹೌದು ತುಂಬಾ ಚೆನ್ನಾಗಾಗುತ್ತೆ ಸ್ಕಿನ್, ಎಸ್ಪೆಷಲಿ ಡ್ರೈ ಸ್ಕಿನ್ ಇರೋರ್ಗೆ ಮಾಯಿಶ್ಚರೈಸರ್ ಬೇಕು, ಸನ್ಸ್ಕ್ರೀನ್ ಲೋಷನ್ ಬೇಕು ಅಂತ ಹೇಳೋರು ನ್ಯೂಟ್ರೋಜನ್ ಅನ್ನ ಉಪಯೋಗಿಸ್ಕೋಬಹುದು. ಇದು ಬಂದು 30 ml, 30 ml ಗೆ 199 rupees. ಇದನ್ನ ಬಹಳಷ್ಟು ಡರ್ಮಟಾಲಜಿಸ್ಟ್ ಕೂಡ ಸಜೆಸ್ಟ್ ಮಾಡ್ತಾರೆ. ಒಂದೇ ಒಂದು ಅಂತ ಅಂದ್ರೆ, ನೀವ್ ಯಾವ್ದೇ ಸನ್ಸ್ಕ್ರೀನ್ ಅಪ್ಲೈ ಮಾಡೋಕಿನ ಮುಂಚೆ ಅಂದ್ರೆ ಸನ್ ಗೆ ಎಕ್ಸ್ಪೋಸ್ ಆಗೋಕಿನ ಮುಂಚೆ ಸನ್ಸ್ಕ್ರೀನ್ ನ ಮಿನಿಮಮ್ 30 ಮಿನಿಟ್ಸ್ ಮುಂಚೆನಾದ್ರೂ ಹಚ್ಕೊಂಡ್ರೆ ನಮ್ಮ ಸ್ಕಿನ್ ಗೆ ಪೆನೆಟ್ರೇಟ್ ಆಗಿ ಚೆನ್ನಾಗಿ ಅದರ ಕೆಲಸ ಮಾಡುತ್ತೆ. ನಾವು ಸುಮ್ನೆ ಸನ್ಸ್ಕ್ರೀನ್ ಹಚ್ಕೊಂಡಿದೀವಿ ಅಂತ ಇಮಿಡಿಯೇಟ್ ಆಗ ಹೊರಗಡೆ ಆತರ ಎಲ್ಲ ಹೋಗ್ಬಾರ್ದು. ಸೊ ಇದು ಒಂದು ಬಂದು ಲೈಟ್ ವೇಟ್ ಸನ್ ಬ್ಲಾಕ್ ಸನ್ಸ್ಕ್ರೀನ್ ವಿಚ್ ಇಸ್ ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್, ರೆಸಿಸ್ಟ್ ರಬ್ ಆಫ್ ಅಂತ ಅಂದ್ರೆ ಏನೋ ಸಡನ್ ಆಗಿ ಮುಖ ತಿಕ್ಕೊಳ್ತಿದ್ವಿ ಅಂದ್ರೆ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಹಾಗೆ ಇನ್ನೊಂದು ಅಂಶ ಅಂತ ಅಂದ್ರೆ, ಮಾಯಿಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಹಚ್ಕೊಳ್ಬೇಕಾದ್ರೆ ಬಹಳಷ್ಟು ಜನಕ್ಕೆ ಡೌಟ್ಸ್ ಇರುತ್ತೆ, ನಮ್ಗೆ ಆಲ್ರೆಡಿ ಪೋರ್ಸ್ ಜಾಸ್ತಿ ಇದೆ, ಹಚ್ಚಿದ್ರೆ ಪೋರ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಿಜಾನ ಅಂತ ಹಂಗ ಆ ತರ ಎಲ್ಲ ಏನೂ ಇಲ್ಲ, ಡಿಪೆಂಡ್ಸ್ ಆನ್ ದ ಸನ್ಸ್ಕ್ರೀನ್ ವಿಚ್ ಯು ಚೂಸ್. ಇದು ಬಂದು ಡಜನ್ ಕ್ಲಾಕ್ ಪೋರ್ಸ್, ದಟ್ಸ್ ವಾಟ್ ದೇ ಕ್ಲೇಮ್, ಹಾಗೂ ಆಯಿಲ್ ಫ್ರೀ ಮತ್ತೆ PA BA ಫ್ರೀ. ಇದನ್ನ ನೀವು ಆರಾಮ್ಸ ಉಪಯೋಗಿಸಬಹುದು, ಡೇ ಟು ಡೇ ಬೇಸಿಸ್ ಅಲ್ಲೂ ಉಪಯೋಗಿಸಬಹುದು. ಜಸ್ಟ್ ಮಾಯಿಶ್ಚರೈಸರ್ ಆದ ನಂತರ 1-2 ಮಿನಿಟ್ಸ್ ಬಿಟ್ಟು ಅದಾದ ನಂತರ ನೀವು ಸನ್ಸ್ಕ್ರೀನ್ ಲೋಷನ್ ನ ಉಪಯೋಗಿಸ್ಕೋಬಹುದು. ಇದು ಮಾಯಿಶ್ಚರೈಸರ್ ಕಮ್ ಸನ್ಸ್ಕ್ರೀನ್ ಎರಡೂ ಕೆಲಸ ಮಾಡುತ್ತೆ, ಬೇಕಂದ್ರೆ ಒಂದೇ ಅಪ್ಲೈ ಮಾಡ್ಕೊಳ್ಬಹುದು. ಸೊ ದಿಸ್ ಯಾರಿಗೆ ತುಂಬಾ ಆಯಿಲಿ ಇದೆ ಅದು ಸ್ವಲ್ಪ ಇನ್ನ ಜಾಸ್ತಿ ಆಯಿಲಿನೆಸ್ ಕ್ರಿಯೇಟ್ ಆಗುತ್ತೆ. ನನಗೆ ಕೆಲವೊಂದ್ಸತಿ ಆಯಿಲಿ ಸ್ಕಿನ್ ಇರುತ್ತೆ, ಕೆಲವೊಂದ್ಸತಿ ಡ್ರೈ, ಇಟ್ಸ್ ಅ ಕಾಮಿ
ಕಾಂಬಿನೇಷನಲ್ ಸ್ಕಿನ್ ಸೋ ಅದು ಬೇಸ್ಡ್ ಆನ್ ದಟ್ ನಾನು ಇದನ್ನ ಉಪಯೋಗಿಸ್ತೀನಿ ತುಂಬಾ ಆಯಿಲಿ ಆದಾಗ ಕೆಲವೊಂದ್ ಸತಿ ಏನಾಗುತ್ತೆ ಇದನ್ನ ಹಚ್ಚಿಕೊಂಡಾಗ ಇನ್ನೂ ಒಂಥರ ಮುಖ ಏನೋ ಜಿಡ್ ಜಿಡ್ ಅಂತ ಅನ್ನಿಸ್ತಾ ಇರುತ್ತೆ ಸೋ ಅದಕ್ಕೋಸ್ಕರ ನಿಮ್ಮ ಸ್ಕಿನ್ ಗೆ ಹೇಗಿದೆ ಅನ್ನೋದನ್ನ ನೀವು ಫಸ್ಟ್ ಅನಲೈಸ್ ಮಾಡಿ ಅದಾದ ನಂತರ ಪ್ರಾಡಕ್ಟ್ಸ್ ನ ಉಪಯೋಗಿಸಿ ಬಟ್ ಡ್ರೈ ಸ್ಕಿನ್ ಗಂತೂ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ सो तुम्बा रनी कंसिस्टेंसी इल्ला हच्चिकोंड्रे सक्कत्तागि मॉइश्चराइज्ड आगि चेन्नागि अनिसुत्ते एंड वेरी माइल्ड फ्रैग्रेंस अंत हेळबहुदु माइल्ड फ्रैग्रेंस तुम्बा जास्ति ओंतरा एनु हेळ्तारे तुम्बा स्ट्रांग इदे अंत अनिसल्ल माइल्ड आगि चेन्नागिरुत्ते नोडि स्वल्प ऑयली शाइनिंग कोडुत्ते सो ऑयली स्किन अवरु हच्चिद्रे स्वल्प स्लिपरी तर फील आगो चांसेस इल्ल इरुत्ते ಅಸೋ ಅದಕ್ಕೋಸ್ಕರ ನಾನು ನ್ಯೂಟ್ರೋಜನ್ ಅವರ್ನ ನ್ಯೂಟ್ರೋಜನ್ ಅಲ್ಟ್ರಾ ಶಿಯರ್ ಅದೇನಿದೆ ಅದನ್ನ ನಾನು ಡ್ರೈ ಸ್ಕಿನ್ ಅವರಿಗೆ ಸಜೆಸ್ಟ್ ಮಾಡ್ತೀನಿ ಅಂಡ್ ನೆಕ್ಸ್ಟ್ ಒನ್ ಇಸ್ ಅರೋಮಾ ಮ್ಯಾಜಿಕ್ ಅಲೋವೆರಾ ಸನ್ ಸ್ಕ್ರೀನ್ ಜೆಲ್ ಇದು ಬಂದಿ ಎಸ್ಪಿಎಫ್ 20 ಬೈ 1 ಗೆಟ್ 1 ಇತ್ತು ಆಕ್ಚುಲಿ ನೈಕಾದಲ್ಲಿ ಆ ಟೈಮ್ ಅಲ್ಲಿ ತಗೊಂಡಿದ್ದೆ ನಾನು ಇದನ್ನ ಅಂಡ್ ಇದು ಎಸ್ಪಿಎಫ್ 20 ಆಗಿರೋದ್ರಿಂದ ನಾನು ಮುಂಚೆ ಏನು ಹೇಳಿದೆ 50 ಪ್ಲಸ್ ಅದಕ್ಕಿಂತ ಸ್ವಲ್ಪ ಕಮ್ಮಿ ಕವರೇಜ್ ಕೊಡುತ್ತೆ ಅಂತಾನೆ ಹೇಳಬಹುದು ಸೋ ಇದನ್ನ ಏನು ಮಾಡ್ತೀನಿ ಜಸ್ಟ್ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ಮನೆ ಹತ್ರ ಸ್ವಲ್ಪ ಮೆಟ್ಲು ಹತ್ತಿಕೊಂಡು ಬರೋದು ಇಲ್ಲೇ ಎಲ್ಲೋ ಏನು ಮನೆಯಲ್ಲೇ ಇದ್ದಾಗ ಬೇಸಿಕಲಿ ಇದನ್ನ ಉಪಯೋಗಿಸ್ತೀನಿ ಉಪಯೋಗಿಸದಲ್ಲೇ ಅಂತೂ ಯಾವುದೇ ಕಾರಣಕ್ಕೂ ಇರೋದಿಲ್ಲ ನೀವು ಅಷ್ಟೇ ಜಸ್ಟ್ ಮನೆಯಲ್ಲೇ ಇದ್ದೀವಿ ಅಂತ ಉಪಯೋಗಿಸದಲ್ಲೇ ಇರಬೇಡಿ ಎಸ್ಪಿಎಫ್ ಕಮ್ಮಿ ಇರತಕ್ಕಂತದನ್ನ ನೀವು ಉಪಯೋಗಿಸ್ಕೊಳ್ಳಬಹುದು ನಾವು ಯುವಿ ರೇಸ್ ಅಂತ ಅಂದ ತಕ್ಷಣ ಬರೀ ಸೂರ್ಯನಿಂದ ಮಾತ್ರ ಬರೋ ಯುವಿ ರೇಸ್ ಅಂತ ಅನ್ಕೊಳ್ತೀವಿ ಬಟ್ ಕೆಲವೊಂದ ಸತಿ ಏನಾಗುತ್ತೆ ನಾವು ಮೊಬೈಲ್ ಸ್ಕ್ರೀನ್ ನೋಡ್ತಾ ಇರ್ತೀವಿ ಅಲ್ಲ ಅದರಿಂದ ಬರ್ತಕ್ಕಂತ ಹಾರ್ಮ್ಫುಲ್ ರೇಸ್ ಕೂಡ ಅವಾಯ್ಡ್ ಆಗುತ್ತೆ ಅದರಿಂದ ಹೆಚ್ಚಾಗಿ ಕಣ್ಸುತ್ತಲು ಕಪ್ಪು ಎಲ್ಲ ಆಗದ ಹೆಚ್ಚು ಸೋ ಇಂತದನ್ನೆಲ್ಲ ಉಪಯೋಗಿಸೋದ್ರಿಂದ ಆದಷ್ಟು ಅವಾಯ್ಡ್ ಆಗುತ್ತೆ ಆಗದೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ 100% ಆಗದು ಒಂದು 80 to 90% ಅವಾಯ್ಡ್ ಆಗುತ್ತೆ ಅಂತಾನೆ ಹೇಳಬಹುದು ಅಂಡ್ ಇದು ಬಂದಿ 100% free of paraben harsh chemicals alcohol artificial fragrance and hege use madodu antandre as usual 130 minutes munche apply maadkoli consistency nodi tovustane ಈ ಸನ್ಸ್ಕ್ರೀನ್ದು ಸ್ವಲ್ಪ ಜೆಲ್ಲಿ ಕನ್ಸಿಸ್ಟೆನ್ಸಿ ನಾನ್ ಸ್ಟಿಕ್ಕಿ ಫಾರ್ಮುಲಾ ಹಚ್ಕೊಂಡಾಗ ತುಂಬ ಲೈಟಾಗಿ ಫೀಲ್ ಆಗುತ್ತೆ ಏನೋ ಲೇಯರ್ಸ್ ಹಚ್ಕೊಂಡಿದ್ದೀವಿ ಅನ್ನೋ ಥರ ಅನಿಸಲ್ಲ ಅದು ಬಿಟ್ಟು ಇದು ಆಯಿಲಿ ಸ್ಕಿನ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ಸ್ಕಿನ್ಗೆ ನೋಡಿ ಎಷ್ಟು ಒಂಥರ ಗ್ಲಾಸಿ ಲುಕ್ ಬರ್ತಾ ಇದೆ ಸೊ ಬೇಸಿಕಲಿ ಮಾಯಿಶ್ಚರೈಸರ್ ತರನು ಉಪಯೋಗಿಸ್ಕೊಳ್ಬಹುದು ನೀವು ಸನ್ಸ್ಕ್ರೀನ್ ಲೋಷನ್ ತರನು ಉಪಯೋಗಿಸ್ಕೊಳ್ಬಹುದು ಸೊ ಇದು ಬಂದು ಸೆಕೆಂಡ್ ಒನ್ ಇದು ನಾನು ರೀಸೆಂಟ್ ಆಗಿ ಒಂದು 4-5 ಮಂತ್ಸ್ ಇಂದ ಉಪಯೋಗಿಸ್ತಾ ಇರೋದು ಚಿಕ್ಕ ವರ್ಷನ್ ಖಾಲಿ ಆಗಿದೆ ಇದರಲ್ಲಿ ಒಂದೊಂದಿಷ್ಟು ಚಿಕ್ಕದಿತ್ತು ಅದು ಖಾಲಿ ಆಗಿದೆ ಇದು ಇನ್ನೊಂದು ದೊಡ್ಡದು ಅಂಡ್ ಮೈ ಫೇವರೇಟ್ ಅಲ್ಟಿಮೇಟ್ ಫೇವರೇಟ್ ಇದು ನೋಡಿ ಎಷ್ಟೊಂದು ಖಾಲಿ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಎಲೆ ಶೀಲ್ಡ್ ಅವರ ಸನ್ಸ್ಕ್ರೀನ್ ಜೆಲ್ ಎಸ್ಪಿಎಫ್ 40 ಇದೆ ಬ್ರಾಡ್ ಸ್ಪೆಕ್ಟ್ರಮ್ ಇದು ಒನ್ ಆಫ್ ಮೈ ಫೇವರೇಟ್ ತುಂಬಾ ಇಷ್ಟ ಆಗುತ್ತೆ ಇತ್ತೀಚೆಗೆ ಮೋಸ್ಟ್ ಆಫ್ ದ ಟೈಮ್ಸ್ ಇದನ್ನೇ ಪ್ರಿಫರ್ ಮಾಡ್ತೀನಿ ಅಂಡ್ ಎಲೆ ಶೀಲ್ಡ್ ಅವರ ಸನ್ಸ್ಕ್ರೀನ್ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಸನ್ಸ್ಕ್ರೀನ್ ಫಾರ್ ಆಯಿಲಿ ಸ್ಕಿನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೂ ಇದರಲ್ಲಿ ಲೈಟ್ ಆಗಿ ಸ್ಮೆಲ್ ಇದೆ ವಿಚ್ ಇಸ್ ವೆರಿ ಗುಡ್ ಅಂಡ್ ಯು ವಿ ಎ ಯು ವಿ ಬಿ ಪ್ರೊಟೆಕ್ಷನ್ ಫಿಲ್ಟರ್ಸ್ ಕೂಡ ಇದೆ ಅಲಾಂಗ್ ವಿತ್ ಇಟ್ ಎಸ್ಪಿಎಫ್ 50 ಇದರಲ್ಲಿ ಸಾರಿ ಎಸ್ಪಿಎಫ್ 50 ವರ್ಷನ್ ಕೂಡ ಬರುತ್ತೆ ಡಿಪೆಂಡಿಂಗ್ ಆನ್ ಯುವರ್ ಸ್ಕಿನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು ಇದಕ್ಕೆ ನಾನು ತುಂಬಾ ಹುಡುಕ್ತಾ ಇದ್ದೆ ಒಂದ್ ಚೆನ್ನಾಗಿರೋ ಸನ್ಸ್ಕ್ರೀನ್ ಬೇಕು ಯಾಕಂದ್ರೆ ಲಾಂಗ್ ಏನ್ ಹೇಳ್ತಾರೆ ಟ್ರಿಪ್ ಎಲ್ಲ ಹೋಗ್ತಿರ್ಬೇಕಾದ್ರೆ ಸಮ್ಮರ್ಸ್ ಅಲ್ಲಿ ಸನ್ಸ್ಕ್ರೀನ್ ಅವಶ್ಯಕತೆ ಬಹಳ ಇರುತ್ತೆ ಸೊ ಅಂತ ಟೈಮ್ ಅಲ್ಲಿ ಹುಡುಕ್ತಿರ್ಬೇಕಾದ್ರೆ ಇದು ನನಗೆ ಗೊತ್ತಾಗಿದ್ದು ರಿವ್ಯೂಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಔಟ್ ಆಫ್ 5-4.4 ಎಲ್ಲ ಇತ್ತು ಸೊ ಓಕೆ ಟ್ರೈ ಮಾಡೋಣ ಅಂತ ಹೇಳಿ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ಅಂಡ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಯಿಲ್ ಫ್ರೀ ಕೂಡ ಮುಖಕ್ಕೆ ಹಚ್ಕೊಂಡಾಗ ತುಂಬಾ ಆಯಿಲಿ ಆಯಿಲಿ ಅನ್ಸೋದು ಇಲ್ಲ ಅಂತ ಅಂದ್ರೆ ಕಲರ್ ಚೇಂಜ್ ಅಂತ ಅನ್ಸೋದು ಆ ರೀತಿ ಎಲ್ಲ ಅನ್ಸೋದಿಲ್ಲ ಇದನ್ನ ನೋಡ್ಬೋದು ಎಷ್ಟು ಖಾಲಿ ಆಗಿದೆ ಅಂತ ದೊಡ್ಡ ಟ್ಯೂಬ್ ಆಲ್ಮೋಸ್ಟ್ ಒಂದು ಕಾಲ್ ಭಾಗಕ್ಕಿಂತ ಅರ್ಧ ಭಾಗಕ್ಕಿಂತ ಹೆಚ್ಚು ಖಾಲಿ ಆಗಿದೆ ಇದರ ಪ್ರೈಸ್ ಇದ್ರ ಮೇಲಿಲ್ಲ ನಾವು ನೆನಪಿಲ್ಲ ಎಷ್ಟು ಕೊಟ್ಟೆ ಅಂತ ಮೋಸ್ಟ್ಲಿ 600 ಅಥವಾ 699 ಇರ್ಬೇಕು ಕಾಣುತ್ತೆ ಬಟ್ ತುಂಬಾ ಚೆನ್ನಾಗಿದೆ ನೀವೇನಾದ್ರೂ ಆ ತರ ತುಂಬಾ ಟ್ಯಾನ್ ಆಗುತ್ತೆ ನನ್ ಸ್ಕಿನ್ ಹೊರಗೋದ್ರೆ ಸ್ವಲ್ಪ ಕೆಂಪ್ ಕೆಂಪ್ಗೆ ಗುಳ್ಳೆ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗಿವ್ ಇಟ್ ಎ ಟ್ರೈ ತುಂಬಾ ಚೆನ್ನಾಗಿದೆ ಆಯಿಲಿ ಸ್ಕಿನ್ ಡ್ರೈ ಸ್ಕಿನ್ ಎಲ್ಲರಿಗೂ ಚೆನ್ನಾಗಿ ಸೂಟ್ ಆಗುತ್ತೆ ಥಿಕ್ ಇದೆ ಕನ್ಸಿಸ್ಟೆನ್ಸಿ ಏನು ಯೂಶುವಲ್ ಆಗಿ ಸ್ವಲ್ಪ ರನ್ನಿ ಕನ್ಸಿಸ್ಟೆನ್ಸಿ ಎಲ್ಲ ಇಲ್ಲ ತುಂಬಾ ಚೆನ್ನಾಗಿದೆ ಮೈಲ್ಡ್ ಆಗಿ ಒಂಥರ ಕ್ರೀಮ್ ಕಲರ್ ಇದೆ ಅಂತ ಹೇಳ್ಬೋದು ಇದು ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತೀಯೋ ಗೊತ್ತಿಲ್ಲ ನೋಡಿ ಸ್ಕಿನ್ ತುಂಬಾ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ನಿಮ್ಗೆ ಸನ್ಸ್ಕ್ರೀನ್ ಹಚ್ಕೊಂಡಿದ್ದೀನಿ ಅಂತಾನೆ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಸ್ಕಿನ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಆಕ್ಚುಲಿ ಇದನ್ನ ಹಚ್ಕೊಂಡಾಗೆಲ್ಲ ನನ್ಗೆ ಏನ್ ಒಂದ್ ಅನ್ಸೋದು ಅಂತ ಅಂದ್ರೆ ಈ ಪ್ರೈಮರ್ ಗಳೆಲ್ಲ ಹಚ್ಕೊತೀವಲ್ಲ ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಆ ತರ ಒಂದ್ ಒಳ್ಳೆ ಬ್ಯಾರಿಯರ್ ಆಗಿ ಕೆಲಸ ಮಾಡುತ್ತೆ ಸೊ ಅದಕ್ಕೋಸ್ಕರ ಐ ವುಡ್ ಪ್ರಿಫರ್ ದಿಸ್
ಫಾರ್ ಕಾಂಬಿನೇಷನ್ ಸ್ಕಿನ್, ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್ ನೀವೆಲ್ಲರೂ ಇದನ್ನ ಉಪಯೋಗಿಸ್ಕೋಬಹುದು. ಇದನ್ನ ನ್ಯೂಟ್ರೋಜನ್ ಅನ್ನ ನಾನು ಡ್ರೈ ಸ್ಕಿನ್ ಗೆ ಪ್ರಿಫರ್ ಮಾಡ್ತೀನಿ, ಯಾಕಂದ್ರೆ ನಂದು ಕೆಲವೊಂದ್ಸತಿ ಆಯಿಲಿ ಸ್ಕಿನ್ ಆದಾಗ ಹಚ್ಚಿಕೊಂಡಾಗ ಇನ್ನ ಎಕ್ಸಸ್ ಆಯಿಲಿ ಅಂತ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ. ಅಂಡ್ ಅರೋಮಾ ಮ್ಯಾಜಿಕ್ ಅವರ ಆಲೋವೆರಾ ಸನ್ಸ್ಕ್ರೀನ್ ಜೆಲ್ ಇದನ್ನ ಎಲ್ಲರಿಗೂ ಪ್ರಿಫರ್ ಮಾಡ್ತೀನಿ, ತುಂಬಾ ಚೆನ್ನಾಗಿದೆ. ತುಂಬಾ ಹೊರಗಡೆ ಹೋಗ್ತಾ ಇಲ್ಲ, ಜಾಸ್ತಿ ಬಿಸಿಲಿಗೆ ಸ್ಕಿನ್ ಎಕ್ಸ್ಪೋಸ್ ಆಗ್ತಾ ಇಲ್ಲ ಅಂತ ಹೇಳೋರು ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಬಟ್ ಒಂದ್ ಸಜೆಷನ್ ಅಂತ ಅಂದ್ರೆ, ನೀವು ಮನೆಯಲ್ಲಿ ಇದ್ರೂ ದಯವಿಟ್ಟು ಸನ್ಸ್ಕ್ರೀನ್ ಲೋಷನ್ ನ ಉಪಯೋಗಿಸಿ. ಎಸ್ಪೆಷಲಿ ಏಜ್ ಆಗ್ತಿದ್ದಂಗೆ ಏನಾಗುತ್ತೆ, ನಮ್ಮ ಸ್ಕಿನ್ ಅಲ್ಲಿ ಇರ್ತಕ್ಕಂತಹ ನಮ್ಮ ಬಾಡಿಲಿ ಇರ್ತಕ್ಕಂತಹ ಕೆಲವೊಂದು ಕೆಮಿಕಲ್ಸ್ ಅಂತ ಅಂದ್ರೆ ಹೇಳ್ತಾರೆ ಎನ್ಝೈಮ್ಸ್, ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಸೊ ಅದನ್ನ ನಾವು ಹೊರಗಡೆಯಿಂದ ತಗೊಳ್ಳೋದ್ರಿಂದ, ಇದರ್ ಕನ್ಸ್ಯೂಮ್ ಮಾಡೋದು ಅಥವಾ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ, ರಿಟೈನ್ ಮಾಡ್ಕೊಳ್ಳಿಕ್ಕೆ ಅಥವಾ ರೀಬಿಲ್ಡ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮೂರು ತರಹದ ಸನ್ಸ್ಕ್ರೀನ್ ಲೋಷನ್ ನ ರಿವ್ಯೂ ಮಾಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನನ್ನ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಆಲ್ ದಿ ಬೆಸ್ಟ್, ಟೇಕ್ ಕೇರ್ ಅಂಡ್ ಬೈ. ಧನ್ಯವಾದಗಳು.